ಧನಸ್ಸು ರಾಶಿ ದಿನನಿತ್ಯದ ಆದಾಯ ಹೆಚ್ಚಾಗುವಂಥದ್ದಿದೆ ಜೊತೆಗೆ ಸ್ವಾಭಾವಿಕವಾಗಿ ಸಂತೋಷವನ್ನು ನೋಡ್ತೀರಿ ಬಹುಕಾಲ ನಿಂತೋಗಿದ್ದಂತಹ ಕೆಲಸ ಪುನರಾರಂಭವಾಗತಕ್ಕಂತಹ ಸೂಚನೆಯೂ ಕೂಡ ಇದೆ ಪ್ರಯತ್ನಪೂರ್ವಕವಾಗಿ ಆ ಕೆಲಸವನ್ನು ಆರಂಭಿಸಿ ಆ ಕೆಲಸವನ್ನು ಮುಕ್ತಾಯ ಮಾಡಿ ಅಂತ ಹೇಳಿ ಹೇಳುವಂಥದ್ದು ಇಲ್ಲಿ ನಿಮ್ಮ ಆಲಸ್ಯವಾಗಲಿ ಅಥವಾ ಸೋಮಾರಿತನವಾಗಲಿ ಬೇಜವಾಬ್ದಾರಿಯಾಗಲಿ ಯಾವುದಾದರೂ ಕೆಲಸ ಮಾಡಿದರೆ ಮತ್ತೆ ಮತ್ತೆ ಹಿನ್ನಡೆಯನ್ನು ನೋಡ್ತೀರಿ ಅದೆಲ್ಲವನ್ನು ದೂರ ಮಾಡಿಕೊಳ್ಳಿ ಅಂತಕ್ಕಂತಹ ಸಲಹೆ ಇಲ್ಲಿಯದಾಗಿದೆ ಆರೋಗ್ಯದಲ್ಲಿ ಸುಧಾರಣೆ ಇದೆ ಒಂದಷ್ಟರ ಮಟ್ಟಿಗೆ ಮನಸ್ಸಿಗೆ ಸಮಾಧಾನವಾಗುತ್ತೆ ಪ್ರೇಮಿಗಳಿಗೆ ಶುಭ ಇದೆ ನಿಮ್ಮ ಪ್ರೇಮ ನಿವೇದನೆಯನ್ನು ಹಿರಿಯರ ಮುಂದೆ ನಿಮ್ಮ ಆತ್ಮೀಯರ ಜೊತೆಯಲ್ಲಿ ಹೇಳ್ಕೊಳ್ಳೋದಕ್ಕೆ ಅವಕಾಶಗಳಾಗತಕ್ಕಂತಹ ದಿವಸ ಇದು ಅಂತ ಹೇಳಿ ಹೇಳಬೇಕು ದೊಡ್ಡವರ ಸಲಹೆ ನಿಮಗೆ ಅನುಚಿತ ಅಂತ ಹೇಳಿ ಅನ್ನಿಸ್ಬಹುದು ಇದು ನನಗೆ ಪ್ರಯೋಜನಕ್ಕೆ ಅವರು ಅವರೇನೋ ಹೇಳ್ತಾ ಇದ್ದಾರೆ ಅಂತ ಆದರೆ ಸರಿಯಾಗಿ ನಿರ್ಧಾರವನ್ನು ಮಾಡಬೇಕಾಗುತ್ತೆ ದೊಡ್ಡವರ ಮಾತು ಬಹಳ ಮುಖ್ಯವಾಗುತ್ತೆ ಅದು ನಿಮ್ಮ ಆಲೋಚನೆಯ ದೃಷ್ಟಿಯಿಂದ ಸಂಕುಚಿತ ಮನೋಭಾವನೆಯಿಂದ ಅದು ಪ್ರಯೋಜನ ಇಲ್ಲ ಅಂತ ಹೇಳಿ ಅನ್ನಿಸಬಹುದು ಆದರೆ ಅದಲ್ಲ ಸರಿಯಾದಂತಹ ರೀತಿಯಲ್ಲಿ ಆಲೋಚನೆ ಮಾಡಿ ನಿರ್ಧಾರವನ್ನು ಮಾಡಿ ಆರ್ಥಿಕವಾಗಿ ದೊಡ್ಡವರಿಂದ ಸಹಾಯವಾಗುತ್ತೆ ದೊಡ್ಡವರು ಹಣ ಕಾಸು ಇತ್ಯಾದಿಗಳನ್ನು ಸಹಾಯ ಮಾಡ್ತಾರೆ ಆದರೆ ಅವರ ಹಣ ಬೇಕು ಅವರ ಮಾತು ಬೇಡ ಅಂತಕ್ಕಂತಹ ಮಾತು ಬೇಡ ಆ ರೀತಿಯಲ್ಲಿ ಆಲೋಚನೆಯನ್ನು ಮಾಡಬೇಡಿ ದೊಡ್ಡವರ ಮಾರ್ಗದರ್ಶನ ಅವರ ಮಾತು ಅವರ ಸೂಕ್ತವಾದಂತಹ ಸಲಹೆಗಳು ನಿಮಗೆ ಸದಾಕಾಲ ಉಪಕಾರಕ್ಕೆ ಬರತಕ್ಕಂಥದ್ದಾಗತ್ತೆ ಇಷ್ಟ ದೇವತಾ ಆರಾಧನೆಯನ್ನು ಮಾಡಿ ಶುಭವಾಗ ಮಕರ ರಾಶಿ ಆರ್ಥಿಕವಾದಂತಹ ಸಮಸ್ಯೆ ನಿಮಗೆ ಈ ದಿವಸ ಕಾಟ ಕೊಡಬಹುದು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತೊಂದರೆಯಾಗ್ತಕ್ಕಂಥದ್ದಿದೆ ನಿಮ್ಮ ಆಲೋಚನೆಗಳಿಗೆ ಆಯೋಜನೆಗಳಿಗೆ ಹಣ ಅಡ್ಡಿಯಾಗುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ ದೊಡ್ಡವರು ಮತ್ತು ಅಧಿಕಾರಿಗಳು ಮನೆಯಲ್ಲಿ ಹಿರಿಕರು ಉದ್ಯೋಗದಲ್ಲಿ ಅಧಿಕಾರಿಗಳು ಯಾರೂ ಕೂಡ ನಿಮ್ಮನ್ನು ನಂಬುವುದಿಲ್ಲ ಯಾಕೆ ಅಂತಂದರೆ ನಾಟಕೀಯವಾಗಿ ನೀವು ನಡ್ಕೊಳ್ತೀರಿ ಅಂತಕ್ಕಂಥದ್ದು ಭಾವನೆ ಅವರ ಮನಸ್ಸಿನಲ್ಲಿ ಬಂದುಬಿಟ್ಟಿರುತ್ತೆ ನಿಮ್ಮ ನಿಜ ಸ್ವರೂಪ ಏನು ಅನ್ನುವಂಥದ್ದನ್ನು ನೀವು ತೋರಿಸೋದಿಲ್ಲ ನಾಟಕೀಯವಾಗಿ ನಡ್ಕೊಂಡು ಹೋಗ್ತೀರಿ ಆ ವಿಷಯ ಅವರಿಗೆ ಅನುಮಾನಕ್ಕೆ ಕಾರಣವಾಗುವಂಥದ್ದಾಗತ್ತೆ ನಿಮ್ಮ ಕೆಲಸದ ಗುಣಮಟ್ಟಕ್ಕೆ ಆದ್ಯತೆಯನ್ನು ಕೊಡಬೇಕು ನೀವು ಮಾಡ್ತಕ್ಕಂತಹ ಕೆಲಸ ಸರಿಯಾಗಿರಬೇಕು ನಿಮ್ಮ ಮನಸ್ಸಿಗೆ ಒಪ್ಪಿಗೆ ಆಗಬೇಕು ಆತ್ಮತೃಪ್ತಿ ಸಿಕ್ಕಬೇಕು ಜೊತೆಗೆ ಸಮಾಜದಲ್ಲೂ ಕೂಡ ಅದನ್ನು ಒಪ್ಪುವ ಹಾಗೆ ನೀವು ನಡ್ಕೊಳ್ಬೇಕಾಗತ್ತೆ ಅದಿಲ್ಲ ಅಂತಾದರೆ ಆ ಸಮಯೋಚಿತವಾಗಿ ನಿಮ್ಮನ್ನು ಹೇಗೆ ಕಾಣಬೇಕು ಆ ರೀತಿಯಲ್ಲಿ ಕಂಡು ಕಳಿಸ್ಕೊಡ್ತಕ್ಕಂತಹ ಕೆಲಸಗಳು ಆಗತ್ತೆ ಅನ್ನುವಂಥದ್ದು ಮುಖ್ಯ ಶತ್ರುಗಳಿಂದ ಅಥವಾ ನಿಮ್ಮ ವಿರೋಧಿಗಳಿಂದ ನಿಮಗೆ ತೊಂದರೆಯಾಗತಕ್ಕಂತಹ ಸಂಭವ ಇದೆ ಹಾಗಂತ ಏನೂ ಮಾಡಿಬಿಡ್ತಾರೆ ಅಂತ ಗಾಬರಿ ಆಗುವಂಥದ್ದಲ್ಲ ನಿಮ್ಮ ಒಳ್ಳೆಯ ಕೆಲಸಗಳಿಗೆ ಶುಭ ಕೆಲಸಗಳಿಗೆ ಜೀವನಕ್ಕೆ ಇದೆಲ್ಲವುದಕ್ಕೂ ಕೂಡ ಅವರಿಂದ ಏನೂ ಅಡ್ಡಿಗಳಾಗತ್ತೆ ನಿಮಗೆ ಹಿನ್ನಡೆಯಾಗತ್ತೆ ಅವಮಾನವಾಗುತ್ತೆ ಎನ್ನುವಂತಹ ವಿಚಾರ ನಿಮಗೆ ಗೊತ್ತಿರಲಿ ಸ್ನೇಹಿತರ ಸಹಾಯ ಬೇಕಾಗತ್ತೆ ಅದನ್ನು ಅಗತ್ಯವಾಗಿ ಸ್ನೇಹಿತರ ಒಡನಾಟವನ್ನು ಇಟ್ಟುಕೊಂಡು ಅವರ ಸಂಪರ್ಕದಲ್ಲಿದ್ದು ಅವರ ಸಹಾಯವನ್ನು ಪಡೆಯುವಂಥದ್ದಾಗತ್ತೆ ಮನೆಯಲ್ಲಿ ಅನ್ಯೋನ್ಯತೆ ಇರಲಿ ಮನೆಯಲ್ಲಿ ಪರಸ್ಪರ ಹೊಂದಾಣಿಕೆ ಇಲ್ಲ ಅಂತಾದರೆ ನೀವು ಹೊರಗಡೆ ಏನೇ ವ್ಯವಹಾರ ಮಾಡಿದರೂ ಕೂಡ ಅದು ಅಷ್ಟಕ್ಕಷ್ಟೇ ಅಂತ ಹೇಳಿ ಹೇಳಬೇಕಾಗತ್ತೆ ತಾಪಸಮನ್ಯುವಿನ ಆರಾಧನೆಯನ್ನು ಮಾಡಿ ಇರತಕ್ಕಂತಹ ಶತ್ರುಗಳು ದೂರವಾಗಲಿ ಅವರಿಂದ ಅಂತರವನ್ನು ಕಾಯ್ದುಕೊಂಡು ಆಗತಕ್ಕಂತಹ ಅನಾಹುತಗಳನ್ನು ತಪ್ಪಿಸಿಕೊಳ್ಳಿ ಅಂತ ಹೇಳಿ ಹೇಳುವಂಥದ್ದು ಶುಭವಾದ ಕುಂಭರಾಶಿ ವಿವಾಹದ ವಿಚಾರ ಮೊನ್ನೆಲೆಗೆ ಬರುತ್ತೆ ವೈವಾಹಿಕ ಜೀವನಕ್ಕೆ ಕಾಲಿಡಬೇಕು ಅಂತ ಹೇಳಿ ಆಲೋಚನೆ ಮಾಡಿರುವಂಥವ್ರಿಗೆ ಒಂದಷ್ಟು ಧೈರ್ಯದ ಸಂಗತಿಗಳು ಒಂದಷ್ಟು ಶುಭ ಫಲಗಳು ನಿರೀಕ್ಷೆ ಮಾಡೋದಕ್ಕೆ ಅವಕಾಶಗಳಿದೆ ನಿಮ್ಮ ಸ್ವಭಾವ ಎಲ್ಲರಿಗೂ ಕೂಡ ಇಷ್ಟವಾಗ್ತಕ್ಕಂತಹ ದಿವಸ ಬೇರೆಯವರನ್ನು ನೀವು ಒಂದು ರೀತಿಯಲ್ಲಿ ಯಾವುದೋ ಸಮಸ್ಯೆಗಳಿಂದ ಹೊರತರಬೇಕು ಅವರಿಗಿರ್ತಕ್ಕಂತಹ ಕಷ್ಟ ನಷ್ಟಗಳು ದೂರವಾಗಬೇಕು ಅಂತ ಹೇಳಿ ನಿಮ್ಮ ಆಲೋಚನೆಗಳೇನಿರುತ್ತೆ ಆ ರೀತಿಯಲ್ಲಿ ನೀವೇನು ನಡ್ಕೊಳ್ತೀರಿ ಅದು ನಿಮಗೆ ಎಲ್ಲ ರೀತಿಯಿಂದಲೂ ಕೂಡ ಸಹಾಯಕವಾಗ್ತಕ್ಕಂಥದ್ದಾಗುತ್ತೆ ಜೊತೆಗೆ ಮಕ್ಕಳಿಗೆ ಏನೋ ಸ್ವಲ್ಪ ಸೋಂಕು ಅಂದರೆ ಇನ್ಫೆಕ್ಷನ್ ಅದು ಆಗಿ ಸ್ವಲ್ಪ ಸಮಸ್ಯೆ ಆಗುವಂಥದ್ದಿದೆ ಮಕ್ಕಳನ್ನು ಬಹಳ ಜಾಗ್ರತೆಯಿಂದ ನೋಡಿಕೊಳ್ಳಿ ಅದರಲ್ಲೂ ಕೂಡ ಕುಂಭರಾಶಿಯ ಮಕ್ಕಳಿಗೆ ಸ್ವಲ್ಪ ಚರ್ಮದ ಸಮಸ್ಯೆಯೂ ಕೂಡ ಕಾಣುವಂಥದ್ದಿದೆ ಇವತ್ತು ಆರಂಭವಾದಂತಹ ಚರ್ಮ ಸಮಸ್ಯೆ ಮುಂದೆ ಯಾವತ್ತೋ ಸ್ವಲ್ಪ ದೊಡ್ಡ ಮಟ್ಟಿಗೆ ತೊಂದರೆಯನ್ನು ಕೊಡ್ತಕ್ಕಂಥದ್ದು ಆಗಬಹುದು ಹಾಗೆ ವಿದ್ಯಾರ್ಥಿಗಳಿಗೆ ಭಯ ದೂರವಾಗತಕ್ಕಂತಹದ್ದು ತಮ್ಮ ಓದಿನ ಬಗ್ಗೆ ಮನಸ್ಸಿನಲ್ಲಿರ್ತಕ್ಕಂತಹ ಭೀತಿ ದೂರವಾಗಿ ಒಂದು ಸ್ಥಿರತೆ ಓದುವುದರಲ್ಲಿ ಒಂದು ಧೈರ್ಯ ಆ ಮಕ್ಕಳಿಗೆ ಸಿಕ್ಕುವಂಥದ್ದಾಗತ್ತೆ ಪ್ರೇಮಿಗಳಿಗೆ ತೊಂದರೆ ಇದೆ ಜೊತೆಗೆ ಭಯವೂ ಕೂಡ ಕಾಡುತ್ತೆ ಕಾನೂನಾತ್ಮಕವಾದಂತಹ ವಿಚಾರದಲ್ಲಿ ಬಹಳ ಬಹಳ ಎಚ್ಚರಿಕೆಯಿಂದ ಇರಬೇಕು ಪ್ರೇಮಿಗಳು ಸ್ವಯಂ ಯಾವುದೇ ರೀತಿಯ ನಿರ್ಧಾರಗಳನ್ನು ಅಥವಾ ನಿಮ್ಮ ಇಚ್ಛೆಯಂತೆ ನಡ್ಕೊಳ್ತಕ್ಕಂಥದ್ದನ್ನು ಎಲ್ಲವನ್ನೂ ಕೂಡ ದೂರ ಮಾಡಬೇಕಾಗತ್ತೆ ಅದಿಲ್ಲ ಅಂತಾದರೆ ಕಾನೂನಿನ ಚೌಕಟ್ಟಿಗೆ ಒಳಪಟ್ಟು ಅಲ್ಲಿ ಹೇಳತಕ್ಕಂತಹ ರೀತಿಯಲ್ಲಿ ನಡ್ಕೊಳ್ಬೇಕಾದಂತಹ ದಿವಸವಾಗತ್ತೆ ಮಾನಸಿಕವಾಗಿ ಸದೃಢರಾಗಿರಬೇಕು ಮನಸ್ಸಿನಲ್ಲಿ ನಾನು ಏನೇ ಸವಾಲು ಬಂದರೂ ಯಾವ ಸಮಸ್ಯೆ ಬಂದರೂ ಕೂಡ ಎದುರಿಸ್ತೇನೆ ಅಂತಕ್ಕಂತಹ ದೃಢ ನಿಶ್ಚಯ ನಿಮ್ಮ ಮನಸ್ಸಿನಲ್ಲಿ ಇರಬೇಕಾದಂಥದ್ದು ಸ್ವಯಂವರ ಪಾರ್ವತಿಯನ್ನು ಮನಃಪೂರ್ವಕವಾಗಿ ಪ್ರಾರ್ಥನೆ ಮಾಡಿ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅನ್ನುವಂತಹ ಶ್ಲೋಕ ಮಂತ್ರವನ್ನು ಒಂಬತ್ತು ಬಾರಿ ಪಠನೆ ಮಾಡಿ ಶುಭವಾದ ಕೊನೆಯದಾಗಿ ಮೀನರಾಶಿ ಮನೆಯಲ್ಲಿ ಹಲವಾರು ವಿಚಾರಗಳನ್ನು ಕುರಿತು ಚರ್ಚೆಯನ್ನು ನಡೆಸ್ತೀರಿ ನಿರ್ಧಾರ ಮಾಡುವಂಥದ್ದು ಕೊನೆಗೆ ಆದರೆ ಎಲ್ಲ ವಿಷಯಗಳು ಕೂಡ ಎಲ್ಲ ಸ್ತರದಲ್ಲಿ ಚರ್ಚೆಗೆ ಕಾರಣವಾಗ್ತಕ್ಕಂಥದ್ದು ನಿಮ್ಮ ಕೆಲಸವನ್ನು ಯಾವುದೇ ಕಾರಣಕ್ಕೂ ಕೂಡ ಬೇರೆಯವರಿಗೂ ವಹಿಸುವ ಹಾಗಿಲ್ಲ ನೀವೇ ಆ ಕೆಲಸವನ್ನು ಮಾಡಿ ಮುಗಿಸ್ಬೇಕು ಬೇರೆಯವರಿಗೆ ವಹಿಸಿದ್ರಿ ಆ ಕೆಲಸ ಹಾಳಾಗುತ್ತೆ ಅದರಿಂದ ನೀವೇ ಜವಾಬ್ದಾರಿಯಿಂದ ಕರ್ತವ್ಯದಿಂದ ನಿಮ್ಮ ಕೆಲಸವನ್ನು ಮಾಡಬೇಕಾದಂಥದ್ದು ಹಳೆಯ ತಪ್ಪುಗಳಿಗೆ ವಿಷಾದವನ್ನು ವ್ಯಕ್ತಪಡಿಸ್ತೀರಿ ಹಿಂದಿ ಯಾವತ್ತೋ ಏನೋ ತಪ್ಪಾಗಿದೆ ಅದು ಇವತ್ತಿಗೂ ಕೂಡ ಸರಿಯಾಗಿಲ್ಲ ಸರಿ ಆಗ್ತಾ ಇಲ್ಲ ಸರಿ ಆಗೋದೂ ಇಲ್ಲ ಹಾಗಾಗಿ ಬಹಳ ಬೇಸರವನ್ನು ವಿಷಾದವನ್ನು ವ್ಯಕ್ತಪಡಿಸ್ತಕ್ಕಂಥದ್ದಾಗತ್ತೆ ಹೃದಯ ಸಮಸ್ಯೆ ಹೃದ್ರೋಗ ಸಮಸ್ಯೆ ಇರತಕ್ಕಂಥವ್ರಿಗೆ ಈ ದಿವಸ ಸ್ವಲ್ಪ ಅಪಾಯ ಇದೆ ತೊಂದರೆ ಇದೆ ಅಂತ ಹೇಳಿ ಅನಿವಾರ್ಯವಾಗಿ ನಾವು ಹೇಳಲೇಬೇಕಾಗತ್ತೆ ಎಚ್ಚರಿಕೆಯನ್ನು ವಹಿಸಿ ಆದಷ್ಟು ಕೂಡ ವೈದ್ಯರ ಸಲಹೆಯಂತೆ ನಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ ಯಾವುದೇ ರೀತಿಯ ಹವಾಮಾನ ವೈಪರೀತ್ಯದಿಂದ ನಿಮಗೆ ಆರೋಗ್ಯದ ಸಮಸ್ಯೆ ಕಾಡಬಹುದು ಹವಾಮಾನ ವೈಪರೀತ್ಯದಿಂದ ವ್ಯತ್ಯಯದಿಂದ ನಿಮ್ಮ ಆರೋಗ್ಯದಲ್ಲೂ ಕೂಡ ವ್ಯತ್ಯಯವಾಗತ್ತೆ ಅದನ್ನು ಕಾಲೋಚಿತವಾದಂತಹ ಅನಾರೋಗ್ಯ ಅಂತ ಹೇಳಿ ಹೇಳುವಂತಹದ್ದು ಅದನ್ನು ಸರಿಪಡಿಸ್ಕೊಳ್ಬೇಕು ಆದಷ್ಟು ಶಾಂತಿ ಮತ್ತು ತಾಳ್ಮೆಯಿಂದ ದಿನವನ್ನು ಕಳೀಬೇಕಾಗತ್ತೆ ತಾಳ್ಮೆ ಕಳ್ಕೊಂಡ್ರಿ ಕೆಲಸ ಕೆಟ್ಟು ಹೋಯಿತು ಆದ್ದರಿಂದ ತಾಳ್ಮೆ ಬಹಳ ಮುಖ್ಯವಾಗುತ್ತೆ ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡಿ ಅಂತಹ ಸೂರ್ಯ ನಿಮಗೆ ಮತ್ತು ಕುಟುಂಬದ ಮೇಲೆ ವ್ಯಾವಹಾರಿಕವಾಗಿ ಇರತಕ್ಕಂತಹ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಿ ಶುಭವನ್ನುಂಟು ಮಾಡಲಿ ಶುಭವಾದ